ವಾರಗಳ ಕಾಲ ಇಡೀ ದೇಶವನ್ನೇ ತತ್ತರಿಸುವಂತಹ ಮಾಡಿದ್ದ ಮತ್ತು ಸಾಕಷ್ಟು ಹಿಂಸಾಚಾರಕ್ಕೆ ಕಾರಣವಾಗಿದ್ದ ಮತ್ತು ಇಡೀ ದೇಶದಲ್ಲೇ ಒಂದು ಐತಿಹಾಸಿಕ ತೀರ್ಪನ್ನು ಪ್ರಕಟಗೊಳಿಸಿದಂತಹ ಏಕೈಕ ತೀರ್ಪು ಅಂದರೆ ರಾಮ್ ರಹೀಂ ಬಾಬಾ ಅವರ ತೀರ್ಪು. ಈ ಒಂದು ತೀರ್ಪಿಗೆ ಮೂಲ ಕಾರಣ ಇರೋದು ನಮ್ಮ ಮೂಲ ಕಾಸರಗೋಡಿನ ಹಿರಿಯ ಪೊಲೀಸ್ ಅಧಿಕಾರಿ ಆದಂತಹ ನಾರಾಯಣರವರು. ಆ ನಾರಾಯಣನ್ ಅವರು ಆಗಿನ ಕಾಲಘಟ್ಟದಲ್ಲಿ ಯಾವ ರೀತಿ ತನಿಖೆಯನ್ನು ನಡೆಸಿದ್ರು, ಆ ಒಂದು ಕೇಸು ಇಷ್ಟೊಂದು ಗಟ್ಟಿಯಾಗಲಿಕ್ಕೆ ಕಾರಣ ಏನಿತ್ತು, ಅದರ ಸಂಪೂರ್ಣ ಚಿತ್ರವನ್ನು ಬಿಚ್ಚಿಡಲಿಕ್ಕೆ ಈಗ ಅವರು ನಾರಾಯಣನವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಮೊದಲಿಗೆ ನಮಸ್ಕಾರ. ಸರಿ, ಹೇಗಿತ್ತು ಸರ್ ಈ 15 ವರ್ಷಗಳ ಸಂಘರ್ಷ? ನಮಗೆ 15 ವರ್ಷ ಅಂತ ಇಲ್ಲ, ಸಿ ಬಿ ಐನಲ್ಲಿ ಕೇಸ್ ಬಂದದ್ದು 2002ನಲ್ಲಿ, ಅದರ ಮುಂತೆ 5 ವರ್ಷ ಏನೂ ಕೆಲಸ ಆಗಲಿಲ್ಲ ಈ ಕೇಸಲ್ಲಿ. ನನಗೆ ಕೇಸ್ ಕೊಟ್ಟದ್ದು 2007ರಲ್ಲಿ, ಅದರಲ್ಲಿ ಹೈಕೋರ್ಟ್ ನಮಗೆ 57 ದಿವಸ ಕೊಟ್ಟಿದೆ. 57 ದಿವಸದಲ್ಲಿ ನನಗೆ ರಿಪೋರ್ಟ್ ಮಾಡಬೇಕು. ಹಾಗೆ ನಮ್ಮ ಕೆಲಸ 57 ದಿವಸದಲ್ಲಿ ಮುಗೀತು. ಅದರ ಮತ್ತೆ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್, ಅದು ಕೋರ್ಟ್ನಲ್ಲಿ ಡಿಲೇ ಆಗ್ತದೆ. ನೀವೆಷ್ಟು ದಿನಕ್ಕೆ ಅದು ರಿಪೋರ್ಟ್ ಕೊಟ್ಟಿದ್ರಿ ಸರ್? ನಾವು 56ನೇ ದಿವಸ ಕಂಪ್ಲೀಟ್ ಮಾಡಿ ದಿನ ರಾತ್ರಿ ಕೆಲಸ ಮಾಡಿ ಈ 3 ಕೇಸಿನಲ್ಲಿ ರೇಪ್ ಕೇಸು, 2 ಮರ್ಡರ್ ಕೇಸ್ ಇತ್ತು, ಅದಿನಲ್ಲಿ ಕಂಪ್ಲೀಟ್ ಮಾಡಿ ಸಿ ಬಿ ಐ ಸ್ಪೆಷಲ್ ಮ್ಯಾಜಿಸ್ಟ್ರೇಟ್ ಅಂಬಾಲಾದಲ್ಲಿ 56ನೇ ದಿವಸ ಫೈಲ್ ಮಾಡಿದೆ. ಸರ್, ಯಾವುದು 2 ರೇಪ್ ಕೇಸ್ ಮತ್ತು 2 ಮರ್ಡರ್ ಕೇಸ್ ಸರ್? ಒಂದು ರೇಪ್ ಕೇಸ್ 2 ಹುಡುಗಿಯರ ಮೇಲೆ, ಬಾಕಿ ಹುಡುಗಿಯರು ಬರಲಿಲ್ಲ, ನಮ್ಮ ಹತ್ರ ಸರಿಯಾಗಿ ಸತ್ಯವಾಗಿ ಹೇಳಲಿಲ್ಲ. ಅವರು ಇನ್ನೂ ಬರ್ಬೋದು, ಈಗ ಡೇರಾ ಖಾಲಿ ಆದರೆ. ಮರ್ಡರ್ ಕೇಸ್ ಅಂದರೆ ಒಂದು ರಂಜಿತ್ ಸಿಂಗ್, ಈ ಒಂದು ಹುಡುಗಿಯ ಬ್ರದರ್ ನ ಮರ್ಡರ್, ಮತ್ತೊಂದು ಜರ್ನಲಿಸ್ಟ್ ಛತ್ರಪತಿ, ಅದು ಅವ ಡೇರಾಕ್ಕೆ ವಿರುದ್ಧವಾಗಿ ಬರೀತಿದ್ದ ಸ್ಫೋರಾ ಸಚ್ಚಿ ಪೇಪರ್ನಲ್ಲಿ, ಅವ ಎಲ್ಲ ಬರೀದ, ಬಾಬಾ ಎಲ್ಲಿ ಹೋದರು, ಏನು ಮಾಡಿದರು ಅಂತ ಎಲ್ಲ ಬರೀತು. ಅವನನ್ನು ಮರ್ಡರ್ ಮಾಡಿದರು. ಆ ಕೇಸಸ್ ಬರೋ ತಿಂಗಳು ಬರ್ತಾಯ ಸರ್. ಆ ಸಂದರ್ಭದಲ್ಲಿ ಅಂದರೆ 2 ಅತ್ಯಾಚಾರ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ನಿಮಗೆ ಆದಂಥ ತೊಡಕುಗಳೇನು ಸರ್? ಇಲ್ಲಿ ಪ್ರೆಷರ್ ಇತ್ತು, ನಮ್ಮ ಆಫೀಸರಿಂದಲೂ ಪ್ರೆಷರ್ ಇತ್ತು. ಸೀನಿಯರ್ ಆಫೀಸರ್ಸ್ ಬಂದು ನನ್ನ ಹತ್ರ ಹೇಳಿದರು, ಇದು ಕ್ಲೋಸ್ ಮಾಡಲಿಕ್ಕೆ ನನಗೆ ಕೊಟ್ಟದ್ದು ಅಂತ. ಇನ್ವೆಸ್ಟಿಗೇಷನ್ ನನಗೆ ಕೊಟ್ಟಾಯಿತು, ಇನ್ನು ನಾನು ಲಾ ನೋಡಿ, ಲಾದ ಕಾನೂನು ಏನು ಹೊಳ್ತದೋ ಅದಕ್ಕೆ ಹಾಗೆ ಕೆಲಸ ಮಾಡ್ತೇನಂತೇಳಿ ಅವು ಹೋದರು. ಹಾಗೆ ಸಿ ಬಿ ಐಯಲ್ಲಿ ಡೈರೆಕ್ಟರ್ ಇದ್ದಾರೆ, ಡೈರೆಕ್ಟರ್ ಹತ್ರ ಇನ್ಫ್ಲುಯೆನ್ಸ್ ಇತ್ತು. ಸರ್, ಏನು ಹೆಚ್ಚಾಗಿ ಏನು ಬೆದರಿಕೆಗಳು ಬರ್ತಿದ್ವಾ ಅಂತ ಸರ್? ಬರುತ್ತೆ, ಅದು ಎಲ್ಲ ಕೇಸಿನಲ್ಲಿ ಬರ್ತಾಯಿ, ಎಲ್ಲ ಕೇಸಿನ ನಾನು ಇದ್ದರೆ ಎಲ್ಲ ಕೇಸು ಉಂಟಲ್ಲ, ಟೆರರಿಸ್ಟ್ ಕೇಸಸ್, ಪಂಜಾಬ್, ಜೆ ಎನ್ ಕೆ, ನಾರ್ತ್ ಈಸ್ಟ್, ಮತ್ತು ರಾಜೀವ್ ಗಾಂಧಿ, ಮತ್ತು ಬಾಬ್ರಿ ಮಸ್ಜಿದ್, ಮತ್ತು ಹೈಜಾಕಿಂಗ್, ಕಂದಾರ ಹೈಜಾಕಿಂಗ್, ಇಲ್ಲ ಎಲ್ಲದರಲ್ಲೂ ಈ ಟೆರರಿಸ್ಟ್ ಮಿಲಿಟೆಂಟ್ ಇದ್ದಾರಲ್ಲ, ಅವರಿಂದ ಥ್ರೆಟ್ ಬರ್ತಾರೆ. ಇದರಲ್ಲಿ ಬಂದಿತ್ತು, ಇದು ಸಣ್ಣವರು, ಸಣ್ಣ ಥ್ರೆಟ್. ಸರ್, ಈಗ ಅನಾಮಧೇಯ ಪತ್ರವೊಂದನ್ನು ಇಟ್ಕೊಂಡು ಈ ತನಿಖೆ ನಡೆಸಿದ್ರಿ ಸರ್, ಹೇಗಿತ್ತು ಸರ್ ಆ ಪತ್ರದ ಸಾರಾಂಶ ಹೇಗಿತ್ತು? ಆ ಪತ್ರ ನೋಡಿದಾಗ ಹೇಗೆ ಅನ್ನಿಸ್ತಿತ್ತು ಸರ್ ನಿಮಗೆ? ಪತ್ರ 2 ಪೇಜಿಯದ್ದು, ಸೈಕ್ಲು ಸ್ಟೈಲ್, ಡೇರಾದಲ್ಲಿ ಈ ಅತ್ಯಾಚಾರ ನಡೀತದೆ ಅಂತ ಹೇಳಿ, ನಮ್ಮ ಹತ್ರ ನಡೆಯಿದು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದರು. ಅದರಿಂದ ಹಿಂಟ್ ತೆಗೆದೆವು ನಾವು ಏನಾಗ್ತದೆ ಅಂತ. ಸರಿ, ಸರಿಸುಮಾರು 200ಕ್ಕೂ ಹೆಚ್ಚು ಮಂದಿನ ನೀವು ತನಿಖೆಗೆ ಒಳಪಡಿಸ್ತೀರಿ, ಯಾರೂ ಕೂಡ ಒಪ್ಕೊಳ್ಳಲ್ಲ. ಅಂಥ ಸಂದರ್ಭದಲ್ಲಿ 11-12 ಮಂದಿ ಒಪ್ಕೊಳ್ತಾರೆ, ಆದರೂ ಕೂಡ ಅವರು ನಿಮ್ಮ ಮುಂದೆ ಬಂದು ಹೇಳಲಿಕ್ಕೆ ಮುಂದಾಗಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಇವರಿಬ್ಬರನ್ನ ಹೇಗೆ ಸರ್ ನೀವು ಐಡೆಂಟಿಫೈ ಮಾಡಿ, ಮತ್ತು ಅವ್ರನ್ನ ಹೇಗೆ ಮನವೊಲಿಸಿದ್ರಿ, ಮತ್ತು ಕೇಸ್ಗೆ ಹೇಗೆ ಇದು ಮಾಡಿದ್ರಿ? ಅದು ತುಂಬ ಕಷ್ಟ ಇತ್ತು. ಹುಡುಗಿಯರು ಮದುವೆಯಾಗಿ 2 ಮಕ್ಕಳಾಗಿತ್ತು, ಹಸ್ಬೆಂಡಿಗೆ ಗೊತ್ತಿಲ್ಲ ಇದು, ಹಸ್ಬೆಂಡಿಗೆ ಹೇಳಿದಾಗ ಅವ ಡಿವೋರ್ಸ್ ಮಾಡ್ತಾನೆ ಅಂತ ಹೇಳಿದ, ಅವನನ್ನು ಸರಿಯಾಗಿ ಕನ್ವಿನ್ಸ್ ಮಾಡಿದಬೇಕು,
ಆಮೇಲೆ ಫ್ಯಾಮಿಲಿ, ಎರಡು ಫ್ಯಾಮಿಲಿ ಇದೆ, ಅವರನ್ನು ಮೀಟ್ ಮಾಡಬೇಕು, ಅವರನ್ನು ಕನ್ವಿನ್ಸ್ ಮಾಡಬೇಕು. ಈಗ ಕಷ್ಟ ಆಯಿತು. ಏನೋ ಲಕ್ಕಿಲಿ ಅವರು ರೆಡಿಯಾದರು ಹುಡುಗಿಯರು. ಸರ್, ಈ ಅನಾಮಧೇಯ ಪತ್ರ ಒಂದಿದ್ದಾನೆ ಕೂಡ ಈಗ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಏನು ಸರ್, ಸತ್ಯಕ್ಕೆ ಸಂದ ನ್ಯಾಯ ಅಂತ ಅಂತೀರಾ ಅಥವಾ ಇನ್ನೂ ಶಿಕ್ಷೆ ಆಗಬೇಕು ಅಂತ ಅಂತೀರಾ ಸರ್? ಇಲ್ಲ, ಸತ್ಯಕ್ಕೆ ಯಾವಾಗಲೂ ನ್ಯಾಯ ಸಿಗ್ತದೆ, ಸತ್ಯಕ್ಕೆ ಹೋಗಬೇಕು. ಸರ್, ಇಂಥ ಪ್ರಕರಣಗಳು ಬಂದಾಗ ಅಧಿಕಾರಿಗಳು ಯಾವ ರೀತಿ ಇರಬೇಕಾಗ್ತದೆ, ತಮ್ಮ ಕಾರ್ಯಕ್ಷಮತೆ ದಕ್ಷತೆಗಳನ್ನು ಹೇಗೆ ಮರಿಬೇಕು? ಎಲ್ಲ ಅಧಿಕಾರಿಗಳು ಕಾನೂನು ಪ್ರಕಾರ ಕರಪ್ಷನ್ ಇಲ್ಲದೆ ಕೆಲಸ ಮಾಡಬೇಕು ಅಷ್ಟೇ. ಸರ್, ಈಗ ಬಾಬಾನ ಆಶ್ರಮನ ವರ್ಣನೆ ಮಾಡೋದಾಗಿದೆ, ಹೇಗಿತ್ತು ಸರ್? ನೀವೆಲ್ಲ ಸಾಕಷ್ಟು ಭೇಟಿಗಳನ್ನ ನೀಡಿದ್ರಿ, ಅದು ಸಾವಿರಾರು ಎಕರೆ ಪ್ರದೇಶ ಅಂತಂದರೆ ಅಲ್ಲಿನ ವಾತಾವರಣ ಹೇಗಿತ್ತು ಸರ್? ಅಲ್ಲಿನ ವಾತಾವರಣದ್ದು ಬಿಸಿನೆಸ್ ಇದೆ, ಮಾಲ್ ಇದೆ ಅಲ್ಲಿ, ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಇದೆ, ಅಲ್ಲಿ ಹಾಲು ಕೊಡುವುದು, ಹಾಲು ಮತ್ತು ಬಿಸ್ಕಿಟ್ ಮಾಡೋದು, ರಸ್ಕ್ ಮಾಡೋದು, ಬ್ರೆಡ್ ಮಾಡೋದು, ಎಲ್ಲ ಫ್ಯಾಕ್ಟ್ರಿ ಇದೆ ಸರ್. ಅಲ್ಲಿ ಸಾಕಷ್ಟು ಮಂದಿ ಪುರುಷರು ಇರ್ತಾರೆ, ಅವ್ರಿಗೆ ಸಂತಾನ ಹರಣ ಚಿಕಿತ್ಸೆನೂ ಕೂಡ ಮಾಡಿದ್ದಾರೆ ಅಂತೇಳಿ ಆರೋಪ ಇದೆ ಸರ್. ಏನು ಸರ್, ಅಲ್ಲಿ ಅಲ್ಲಿ ಏನು ಯಾರಿಗೂ ಸ್ವಾತಂತ್ರ್ಯ ಇಲ್ವಾ, ಹೇಗಿತ್ತು ಸರ್? ಅಲ್ಲಿ ಬಾಬಾ ಹೇಳಿದ್ದೇ ಮಾತು, ದೇವರ ಮಾತು. ಬಾಬಾನ ಒಂದು ಗ್ರೂಪ್ ಇತ್ತು, ಮ್ಯಾನೇಜರ್ ಎಲ್ಲ ಅವರೆಲ್ಲ ಅದು ಇದು ಮಾಡ್ತಿದ್ದರು, ಬಾಬಾ ಏನು ಹೇಳಿದನೋ ಅದೇ ಮಾಡಿ. ಸರ್, ಈಗ ಒಂದು ತೀರ್ಪು ಬಂದಿದೆ, 20 ವರ್ಷ ಅಂದರೆ 10 ವರ್ಷ ಪ್ಲಸ್ 10 ವರ್ಷ, 20 ವರ್ಷ ಶಿಕ್ಷೆ ಆಗಿದೆ. ಈಗ ಇನ್ನು ಮತ್ತೊಂದೊಂದು 2 ಕೇಸು ಮುಂದಿನ ತಿಂಗಳು ಬರ್ತಿದೆ ಅಂತ ಹೇಳ್ತಾರೆ. ಆ ಶಿಕ್ಷೆ ಅಂದರೆ ಅವುಗಳಲ್ಲಿ ಸಾಬೀತಾದರೆ ಏನಾಗ್ಬೋದು ಸರ್? ಅದರಲ್ಲಿ ಅಂದರೆ ಮರ್ಡರ್ ಕೇಸಿನಲ್ಲಿ ಡೆತ್ ಸೆಂಟೆನ್ಸ್ ಮ್ಯಾಕ್ಸಿಮಮ್, ಇಲ್ಲದರೆ ಲೈಫ್. ನಾರ್ಮಲಿ ಈಗ ಸುಪ್ರೀಂ ಕೋರ್ಟ್ ಲೈಫ್ ಕೊಡ್ತಾರೆ, ಅದು ಲೈಫ್ ಆಗ್ಬೋದು, ಲೈಫ್ ಸೆಂಟೆನ್ಸ್ ಆಗಿ. ಇಷ್ಟಾದರೂ ಕೂಡ ಬಾಬನ ಅನುಯಾಯಿಗಳು ಸಾಕಷ್ಟು ದಾಂಧಲೆಗಳನ್ನು ನಡೆಸ್ತಾರೆ, 30 ಅಮಾಯಕರ ಜೀವಕ್ಕೆ ಕುತ್ತನ್ನು ತರ್ತಾರೆ, ಕೋಟ್ಯಾಂತರ ರೂಪಾಯಿ ನಾಶ ಪಡಿಸ್ತಾರೆ, ಇದೆಷ್ಟು ಮಟ್ಟಿಗೆ ಸರಿ ಅಂತ ಅನಿಸ್ತದೆ ಸರ್ ನಿಮ್ಗೆ? ಇದು ತಪ್ಪು, ಇದು ಅದು ಸ್ಟೇಟ್ ಗೌರ್ಮೆಂಟ್ನ ತಪ್ಪು. ಸ್ಟೇಟ್ ಗೌರ್ಮೆಂಟ್ 144 ಡಿಕ್ಲೇರ್ ಮಾಡಿ ಅವರ ಸಾವಿರಗಟ್ಟಲೆ ಜನರನ್ನು ಒಳಗೆ ತಂದರು, ಅದು ತಪ್ಪು. ಅವ ಈಗ ಬಿ ಜೆ ಪಿ ಸಪೋರ್ಟ್ ಮಾಡ್ತಾನೆ, ಅದರಿಂದ ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್, ಬಿ ಜೆ ಪಿ ಸಿ ಎಮ್ ಇದ್ದಾರೆ, ಅವರು ಆ್ಯಕ್ಷನ್ ತೆಗಿಲಿಲ್ಲ ಸರ್. ಇನ್ನೂ ಕೂಡ ಬಾಬನ್ನ ನಂಬ್ತಾರೆ ಸರ್, ಅಂಥ ಜನಗಳಿಗೆ ಏನು ಹೇಳ್ಬೋದು ಸರ್? ಅವ್ರಿಗೆ ಹುಚ್ಚರು, ಅವರಿಗೆ ಹುಚ್ಚು. ಅವರಿಗೆ ಎಜುಕೇಟ್ ಮಾಡಬೇಕು, ಅವರೆಲ್ಲ ಎಜುಕೇಷನ್ ಇಲ್ಲದವರು, ಈ ಜಾಟ್ಸ್ ಮೇನ್ಲಿ. ಸರ್, ಕೇವಲ ಈ ರಾಮ್ ರಹೀಮ್ ಬಾಬಾ ಅಂತ ಅಷ್ಟೇ ಅಲ್ಲ ಸರ್, ಅಸಾರಾಮ್ ಬಾಬು ಈ ಥರದ 10 ಹಲವು ಮಂದಿ ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ ಸರ್. ಅಂತಹ ಬಾಬಾಗಳಿಗೆ ಏನಂತ ನೀವು ಎಚ್ಚರಿಕೆ ಕೊಡಬೇಕು ಅಂತ ಹೇಳ್ತೀರಿ ಸರ್? ಎಲ್ಲ ಬಾಬನವರಿಗೆ ಬಾಬಾ ಇರಬಾರ್ದು, ಬಾಬಾ ಅವರಿಗೆ ದೇವರು ಅಂತ ನೆನೆಸಬಾರ್ದು. ಈಗ ರಾಮದೇವ್ ಇದ್ದಾನೆ, ಅವ ಬಿಸಿನೆಸ್ ಮ್ಯಾನ್ ಆದ, ಹಾಗೆ ಎಲ್ಲ ಬಾಬರು ಅತ್ಯಾಚಾರ ಮಾಡ್ತಾರೆ ಸರ್. ಕೊನೆಯದಾಗಿ ಸುದ್ದಿ ಟಿವಿ ಜೊತೆ ನಿಮ್ಮ ಮಾತು ಸರ್, ಕೊನೆಯದಾಗಿ ನಿಮ್ಮ ಮಾತು ಸರ್. ಹುಡುಗಿಯರಿಗೆ ಜಸ್ಟಿಸ್ ಸಿಕ್ಕಿತ್ತು, ಮದುವೆ ಆದ ಮೇಲೂ ಅವರು ಫೈಟ್ ಮಾಡ್ತಿದ್ದರು, ಅವರಿಗೆ ಜಸ್ಟಿಸ್ ಸಿಕ್ಕಿತ್ತು, ಅಷ್ಟೇ ಖುಷಿ. ಥ್ಯಾಂಕ್ ಯು ಸರ್. ಇದಿಷ್ಟು ನಾರಾಯಣನ್ ಅವರ ಮಾತುಗಳು, ಅಂದರೆ ಸತ್ಯಕ್ಕೆ ನಿಜಕ್ಕೂ ಸಾವಿಲ್ಲ ಎಂಬ ಮಾತು ಸ್ಪಷ್ಟವಾಗಿದೆ. ಅಲ್ಲಿ ಅನ್ಯಾಯಕ್ಕೆ ಒಳಗಾದಂತಹ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದೆ, ಅದು ನಮಗೆ ಖುಷಿ ಕೊಡುವಂತಹ ವಿಚಾರ. ನಮ್ಮ ಕಾರ್ಯಕ್ಷಮತೆಗೆ ಒಂದು ನ್ಯಾಯ ಸಿಕ್ಕಿದೆ ಎಂಬ ಆತ್ಮತೃಪ್ತಿ ನಮಗಿದೆ ಎಂಬ ಮಾತನ್ನು ಹೇಳ್ತಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡೋಪುರ, ಸುದ್ದಿ ಟಿವಿ, ಮೈಸೂರು.